ಇನ್ಸ್ಪೆಕ್ಟರ್ ವಿಕ್ರಮ್, ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ತಮ್ಮ ವೃತ್ತಿ ಬದುಕಿನಲ್ಲೇ ಪ್ರಪ್ರಥಮವಾಗಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿರುವ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್. ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು ವಿಶಿಷ್ಟವಾದ ಮೈಲಿಗಲ್ಲು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅವರ ಸಿನಿ ಕರಿಯರ್ ನ 30ನೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್. ಪ್ರಜ್ವಲ್ ದೇವರಾಜ್ ಅವರು ಬಹಳ ಸೂಕ್ಷ್ಮವಾಗಿ ಬಹಳ ಯೋಚಿಸಿ ಅನಲೈಸ್ ಮಾಡಿ ಸ್ಕ್ರಿಪ್ಟ್ ಗಳನ್ನೆಲ್ಲ ಆಯ್ಕೆ ಮಾಡ್ತಾರೆ. ಬಟ್ ಈ ಮೂವಿಲಿ ಅವ್ರು ಎಲ್ಲೋ ಒಂದ್ ಕಡೆ ಎಡವಿದ್ರ ಅನ್ಸುತ್ತೆ. ಯಾಕಂದ್ರೆ ಖುದ್ದು ಪ್ರಜ್ವಲ್ ದೇವರಾಜ್ ಅವರ ಯಾವ ಯಾವ ಎಲಿಮೆಂಟ್ಸ್, ಯಾವ ಯಾವ ಸೀಕ್ವೆನ್ಸ್ ಮೂವಿಯಲ್ಲಿ ಇರಬೇಕು ಅಂತ ಬಹಳ ಅನಲೈಸ್ ಮಾಡಿ ಯೋಚಿಸಿ ಚರ್ಚಿಸಿ ಡಿಸೈಡ್ ಮಾಡ್ತಾರೆ. ಆದ್ರೆ ಇದು ಕೆಲವೊಂದ್ ಕಡೆ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಹೇಳ್ಬೇಕಂದ್ರೆ ಒಟ್ನಲ್ಲಿ ಕಾಮಿಡಿಯಿಂದ ಕೂಡಿದೆ ಫಸ್ಟ್ ಹಾಫ್ ಅಂತೂ. ತುಂಬಾ ಕೆಲವೊಂದ್ ಕಡೆ ಕಾಮಿಡಿ ಇದೆ, ಕೆಲವೊಂದ್ ಕಡೆ ಅನ್ಸುತ್ತೆ ತುಂಬಾ ಚೈಲ್ಡಿ ಸಿಲ್ಲಿ ಕಾಮಿಡಿ ಎಲ್ಲ ಇದೆ ಅಂತಲ್ಲ. ನೀನೇ ನೀನೇ ಹಾಡು ಸಾಂಗ್ ಪ್ರತಿಯೊಬ್ಬರಲ್ಲೂ ಗುಣುಗುವಂತೆ ಮಾಡುತ್ತದೆ. ಶ್ರೀ ನರಸಿಂಹರವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್ ಒಬ್ಬ ಎಲ್ಲವನ್ನು ವಿಶಿಷ್ಟವಾಗಿ ಯೂನಿಕ್ ಮ್ಯಾನರಿಸಂ ಹೊಂದಿರತಕ್ಕಂಥ ಸ್ಟೈಲಿಶ್ ಕಾಪ್ ಆಗಿ ಮಿಂಚಿದ್ದಾರೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ರವರು. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ರವರ ಸಂಭಾಷಣೆಗಳು ಕೆಲವೊಂದ್ ಕಡೆ ಸಿಲ್ಲಿ ಅಂತ ಅನ್ಸುತ್ತೆ. ನಿರ್ದೇಶಕರು ಡೈಲಾಗ್ಸ್ಗೆ ಹೆಚ್ಚು ಮಹತ್ವವನ್ನು ನೀಡಬೇಕಿತ್ತು. ಬಟ್ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಇದು ಒಂದು ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಬಟ್ ಮಿನಿಮಮ್ ಎಂಟರ್ಟೈನ್ಮೆಂಟ್ ಅಂಟು ಗ್ಯಾರಂಟೀಡ್ ಒನ್ಸ್ ವಾಚಬಲ್ ಮೂವಿ ಇನ್ಸ್ಪೆಕ್ಟರ್ ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್ಗೆ ಅದರೇ ಆದಂತಹ ಒಂದು ಲಿಗೆಸಿ ಇದೆ. ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಇನ್ಸ್ಪೆಕ್ಟರ್ ವಿಕ್ರಮ್ಗೆ ಒಂದು ಲಿಗೆಸಿ ಇದೆ. ಬಟ್ ಆ ಲಿಗಸಿಗೆ ಇದು ಅದ ಹತ್ರ ಸುಳಿಯಲ್ಲ ಅಂತಾನೆ ಹೇಳ್ಬೋದು. ಇನ್ಸ್ಪೆಕ್ಟರ್ ವಿಕ್ರಮ್ ಮೂವಿ ಒನ್ಸ್ ವಾಚಬಲ್ ಮೂವಿ, ನಾಟ್ ಅಪ್ ಟು ದ ಮಾರ್ಕ್. ಬಟ್ ಕ್ರೆಡಿಟ್ಸ್ ಯಾರಿಗೆ ಸಲ್ಬೇಕಂದ್ರೆ ಹೆಚ್ಚಾಗಿ ಅನೂಪ್ ಸಿಲ್ಗನ್ರವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಇನ್ಸ್ಪೆಕ್ಟರ್ ವಿಕ್ರಮ್ನಲ್ಲಿ ಕಾಮಿಡಿ ಒಬ್ಬ ಪ್ರತಿಯೊಂದನ್ನು ಸಿಲಿಯಾಗಿ ತಗೊಳ್ಳುವ ಕಾಪ್ ಆಗಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಪ್ರಜ್ವಲ್ ದೇವರಾಜ್. ಬ್ಯೂಟಿಫುಲ್ ಚಲುವೆ, ಭಾವನಾ ಮೆನನ್, ವಂಡರ್ಫುಲ್ ಕಾಸ್ಟ್ಯೂಮ್ಸ್ಗಳೊಂದಿಗೆ ಪ್ರತಿಯೊಂದು ಫ್ರೇಮ್ನಲ್ಲೂ ಕಂಗೊಳಿಸುತ್ತಾರೆ. ಭಾವನಾ ಮೆನನ್ ಅವರಷ್ಟೇ ಕ್ಯೂಟಾಗಿ ಬಬ್ಲಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒನ್ಸ್ ವಾಚಬಲ್ ಮೂವಿ ಇನ್ಸ್ಪೆಕ್ಟರ್ ವಿಕ್ರಮ್.